ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳು ರಚಿಸಿರುವಂಥ ಈ ವ್ಯಕ್ತಿ ಚಿತ್ರಗಳಿರಬಹುದು ಅಥವಾ ಜೀವನ ಚರಿತ್ರೆಗಳಿರಬಹುದು, ಇದರ ಸಾಂಸ್ಕೃತಿಕ ಮಹತ್ವ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಅಂಶಗಳನ್ನು ನಾನು ಹೇಳ್ತೀನಿ. ನಾನೊಬ್ಬ ಪತ್ರಕರ್ತ ಆಗಿರೋದ್ರಿಂದ ಸಾಮಾನ್ಯವಾಗಿ ನಮಗೆ ಪುಸ್ತಕಗಳ ರಾಶಿ ಸಮೃದ್ಧವಾಗಿ ಬರ್ತಾ ಇರುತ್ತೆ. ನಮ್ಮ ಮ್ಯಾಗ್ಝಿನ್ ಸೆಕ್ಷನ್ಗಂತೂ ತುಂಬ ಬರ್ತಿರುತ್ತೆ, ವಾರಕ್ಕೆ ನೂರಾರು ಪುಸ್ತಕಗಳು ಬರುತ್ತೆ. ಅದರಲ್ಲಿ ನಾನು ಹೇಳ್ತಾ ಇರ್ತೀನಿ, ನಮ್ಮ ಈಗಿನ ಯುಗ ಏನಿದೆ ಅದು ಜೀವನ ಚರಿತ್ರೆ ಮತ್ತು ಆತ್ಮಚರಿತ್ರೆಗಳ ಯುಗ ಅಂತೇಳಿ. ಅವರು ಜೀವನ ಮಾಡಿರ್ತಾರೋ ಇಲ್ವೋ, ಆತ್ಮ ಅನ್ನುವುದು ಇರುತ್ತೋ ಇಲ್ವೋ, ಚರಿತ್ರೆಗಳು ಮಾತ್ರ ಬರ್ತಾ ಇರುತ್ತೆ, ಕುಂಕ ಅಂತ ಕುಂಕವಾಗಿ ಬರ್ತಿರುತ್ತೆ. ನಾನು ಹೇಳ್ತಿರ್ತೀನಿ ಅದು ಯಾವ ಮಟ್ಟದಲ್ಲಿ ಬರೀತಾರೆ ಅಂತ ಹೇಳಿದ್ರೆ, ಎಲ್ರಿಗೂ ಅದೊಂದು ಈಗೊಂದು ಒಂದು ಚಟ ಆಗ್ಬಿಟ್ಟಿದೆ, ಜೀವನ ಚರಿತ್ರೆಗಳು ಆತ್ಮಚರಿತ್ರೆಗಳು ಬರೆಯುವಂಥದ್ದು. ಆತ್ಮಚರಿತ್ರೆಯನ್ನ ಬೇರೆಯವ್ರ ಕೈಯಲ್ಲಿ ಬರೆಸ್ತಾರೆ, ಜೀವನ ವೃತ್ತ ಅಂತೂ ಇವರೇ ಬರೆಸ್ಕೊಳ್ತಾರೆ, ಇವರೇ ಬರೀತಾರೆ ಅಂತ ಇದು ಬೇರೆ ಹೇಳ್ತಾ ಇರ್ತೀವಿ. ಅಂದ್ರೆ ನಾಳೆ ನಮ್ಮ ಬಗ್ಗೆ ಯಾರಾದರೂ ನಿಜ ಹೇಳ್ಬಿಡ್ಬೋದು ಅನ್ನೋ ಹೆದರಿಕೆಯಲ್ಲಿ ಇವಾಗ ಬರೀತಾ ಇದಾರೇನೋ ಅಂತ. ಇದನ್ನೆಲ್ಲ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇದು ಒಂದು ರೀತಿ ನಮ್ಮ ಸಂಸ್ಕೃತಿಗೆ ವಿರುದ್ಧವಾದಂತ ಮನೋಧರ್ಮ ಅಂತ. ಅದನ್ನ ಆನಂದ್ ಕುಮಾರ ಸ್ವಾಮಿಯವರು ಬಹಳ ಪ್ರಬಲವಾಗಿ ಪ್ರತಿಪಾದನೆ ಮಾಡ್ತಾರೆ. ನಾವು ಎಲ್ಲರ ಜೀವನ ಚರಿತ್ರೆಗಳನ್ನ ಓದಬೇಕಾಗಿಲ್ಲ, ಮೊದಲೇದಾಗಿ ಯಾರು ಬರೆಯಕ್ಕೆ ಹೋಗ್ಬಾರ್ದು. ಯಾರು ಬರೀಬೇಕು ಅಂತ ಹೇಳಿದ್ರೆ, ಯಾರ ಜೀವನದಿಂದ ಇಡೀ ಸಮಾಜ ಒಂದು ಪ್ರಭಾವಕ್ಕೆ ಒಳಗಾಗಬೇಕೋ, ಒಳಗಾಗತ್ತೆ ಅಂತ ಇರುತ್ತೋ ಅಂಥವ್ರು ಮಾತ್ರ ಬರೀಬೇಕು ಅಂತ. ನಾನು ನಾಲ್ಕು ಪದ್ಯ ಬರೆದು ನಾಲ್ಕು ಹಾಡು ಹೇಳಿ ನಾಲ್ಕು ಡ್ಯಾನ್ಸ್ ಮಾಡಿದ್ರೆ ನನ್ನ ಜೀವನ ಚರಿತ್ರೆ ಬರಿಬೇಕಾ? ಇದು ಒಂದು ಬಹಳ ಒಂದು ನಾವೇ ಆತ್ಮಾವಲೋಕನ ಮಾಡಿಕೊಳ್ಬೇಕಾದಂಥ ಒಂದು ಪ್ರಶ್ನೆ ಅದು ಅಂತೇಳಿ. ಹಾಗಾಗಿ ಈ ಜೀವನ ಚರಿತ್ರೆಗಳ ಯುಗದಲ್ಲಿ ಶಾಸ್ತ್ರಿಗಳು ಬರೆದಂಥ ಈ ಜೀವನ ಚರಿತ್ರೆಗಳು ಎಲ್ಲಿ ನಿಲ್ಲತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ. ನಮ್ಮ ಸಂಸ್ಕೃತಿಯ ಒಂದು ನಿಲುವು ಏನಿದೆ ಅದು ಗಟ್ಟಿಯಾಗಿರುವಂಥದ್ದೇ ಜೀವನ ಚರಿತ್ರೆಗಳಲ್ಲಿ. ಯಾಕೆ ಅಂತ ಹೇಳಿದ್ರೆ, ರಾಮಾಯಣ ಮಹಾಭಾರತಗಳನ್ನ ನಾವು ಜೀವನ ಚರಿತ್ರೆ ಅಂತ ತಾನೇ ತಗೊಳ್ಳೋದು. ರಾಮಾಯಣವನ್ನ ನಾವು ರಾಮನ ವೃತ್ತ ಅಂತಾನೆ ತಗೊಳ್ತೀವಿ, ಹಾಗೆ ಮಹಾಭಾರತವನ್ನು ಹಾಗೆ ತಗೊಳ್ಳುವಂಥದ್ದು. ಹಾಗೆ ಇಡೀ ಒಂದು ಸಂಸ್ಕೃತಿಯನ್ನು ರೂಪಿಸುವಂತ ಶಕ್ತಿಶಾಲಿ ಒಂದು ಸಾಹಿತ್ಯ ಅಂತ ಹೇಳಿದ್ರೆ ಈ ಜೀವನ ಚರಿತ್ರೆಗಳು. ಇದನ್ನ ಶಾಸ್ತ್ರಿಗಳು ಎಷ್ಟು ಎಚ್ಚರಿಕೆಯಿಂದ ಎಷ್ಟು ಹೊಣೆಗಾರಿಕೆಯಿಂದ ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ವಿಶೇಷವಾದಂಥ ಸಂಗತಿ. ಅವರು ತಮ್ಮ ಆತ್ಮವೃತ್ತ ಹಂತವನ್ನು ಬರ್ಕೊಳ್ಳೋಕೆ ಹೋಗಲಿಲ್ಲ ಅವರು. ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಅಲ್ಲಿ ನನ್ನ ಜೀವನವನ್ನು ರೂಪಿಸಿದವರನ್ನು ನಾನು ಸ್ಮರಣೆ ಮಾಡಬೇಕು ಅನ್ನುವಂಥದ್ದು ಅವರ ಪ್ರಧಾನವಾದಂಥ ಒಂದು ನಿಲುವು. ಇದನ್ನು ನಾವು ಗಮನಿಸಿದ್ರೆ ಶಾಸ್ತ್ರಿಗಳ ವ್ಯಕ್ತಿ ಚಿತ್ರಗಳು ಮತ್ತು ಜೀವನ ಚರಿತ್ರೆಗಳು ಇದರ ಒಂದು ಸಾಂಸ್ಕೃತಿಕ ಮೌಲ್ಯ ಏನಾಗತ್ತೆ ಅನ್ನುವಂಥದ್ದಕ್ಕೆ ಒಂದು ಸ್ಪಷ್ಟವಾದಂಥ ಒಂದು ಒಂದು ವ್ಯಕ್ತಿತ್ವ ಬರುತ್ತೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಅಂತ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಡಿ ವಿ ಜಿ ಅವರು ಒಂದೊಳ್ಳೆ ಪ್ರಶ್ನೆಯನ್ನು ಮಾಡಿಕೊಳ್ತಾರೆ ಅವ್ರ ಜ್ಞಾಪಚಿತ್ರ ಶಾಲೆ ಆರಂಭದ ಸಂಪುಟದಲ್ಲೇ. ಏನು ಅಂತ ಹೇಳಿದ್ರೆ, ಈಗ ಈ ಜೀವನ ಚರಿತ್ರೆಗಳು ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಡಿ ವಿ ಜಿ ಅವರೇ ಅಲ್ಲಿ ಹೇಳ್ತಾ, ವ್ಯಕ್ತಿ ಚರಿತ್ರೆಯು ಜನಜೀವನದ ಮೂಲಾಂಕುರ ಪ್ರಾಯಗಳಾದ ಮಹಾಪುರುಷರ ಪ್ರತಿಬಿಂಬ ಅಂತ. ಅಂದ್ರೆ ಜನಜೀವನದ ಮೂಲಾಂಕುರ ಪ್ರಾಯ ಅಂದ್ರೆ ಜನಜೀವನವನ್ನ ಬೆಳೆಸುವಂತ ಸಾಮರ್ಥ್ಯ ಇರುವಂತ ಮಹಾಪುರುಷರ ಪ್ರತಿಬಿಂಬಗಳಾಗಿರಬೇಕು ಈ ವ್ಯಕ್ತಿ ಚಿತ್ರಗಳು ಅನ್ನುವಂಥ ಮಾತನ್ನ ಹೇಳ್ತಾ, ಅಲ್ಲಿ ಅವರು ಭಗವದ್ಗೀತೆಯ ಶ್ಲೋಕವನ್ನು ಹೇಳಿ ಯಾರು ಉತ್ತಮರು ಶ್ರೇಷ್ಠರು ಯಾರಿದ್ದಾರೆ ಅವರನ್ನು ಅನುಸರಿಸುವಂಥದ್ದು ಅದು ಸಮಾಜಕ್ಕೆ ಒಂದು ಅನಿವಾರ್ಯ ಒಂದು ಪಾಠ, ಹಾಗಾಗಿ ಬರೀಬೇಕು ಅನ್ನುವಂಥ ಒಂದು ನಿಲುವನ್ನು ಅಲ್ಲಿ ಡಿ ವಿ ಜಿ ಅವರು ವ್ಯಕ್ತ ಮಾಡ್ತಾರೆ. ಆ ಒಂದು ನಿಲುವಿನಿಂದ ಹೊರಟಂಥದ್ದು ಶಾಸ್ತ್ರಿಗಳ ಬರಹ ಅನ್ನುವಂಥದ್ದು ನಾನು ಹೇಳುವಂಥದ್ದು. ಅದಕ್ಕೆ ತ್ಯಾಗರಾಜ ಸ್ವಾಮಿಗಳ ಒಂದು ಕೃತಿ ಇದೆ, ಬುದ್ಧಿರಾದು ಬುದ್ಧಿರಾದು ಪೆದ್ದಲ ಸುದ್ದಲು ವಿನಕ ಬುದ್ಧಿರಾದು ಅಂತೇಳಿ. ಶಾಸ್ತ್ರಿಗಳು ಆ ನಿಲುವಿನಿಂದ ಹೊರಟಂಥವರು. ಈ ದೃಷ್ಟಿಯಿಂದ ಡಿ ವಿ ಜಿ ಅವರ ಹಿನ್ನೆಲೆಯಲ್ಲಿ ನಾವು ಶಾಸ್ತ್ರಿಗಳ ವ್ಯಕ್ತಿ ಚಿತ್ರ, ಯಾಕೆಂದ್ರೆ ವ್ಯಕ್ತಿ ಚಿತ್ರಗಳು ಅಂತ ಹೇಳಿದ್ರೆ ನಮಗೆ ಕನ್ನಡ ಸಂದರ್ಭದಲ್ಲಿ ಮೊದಲನೇ ಹೆಸರು ಬರುವಂಥದ್ದೇ ಡಿ ವಿ ಜಿ ಅವರದ್ದು. ಅದನ್ನು ಮೀರಿಸುವಂಥ ಇನ್ನೊಂದು ವ್ಯಕ್ತಿ ಚಿತ್ರಗಳ ಸಂಪುಟಗಳು ನಮಗೆ ಸಿಗೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ಅದೊಂದು ಸಾಂಸ್ಕೃತಿಕವಾದಂಥ ಒಂದು ಇತಿಹಾಸವನ್ನೇ ನಮಗೆ ಕಟ್ಟಿಕೊಡುವಂಥ ಒಂದು ಬರಹ. ಆ ಹಿನ್ನೆಲೆಯಲ್ಲಿ ನಾವು ಶಾಸ್ತ್ರಿಗಳ ಬರಹಗಳನ್ನು ಈ ರೀತಿಯ ಬರಹಗಳನ್ನು ನೋಡಿದ್ರೆ ಡಿ ವಿ ಜಿ ಅವರೇ ಹೇಳುವಂಥ ಒಂದು ಸಂಸ್ಕೃತಿ ಒಂದು ಸುಸಂಸ್ಕೃತತನ ಬರಬೇಕು ಅಂತಿದ್ರೆ ಏನೆಲ್ಲ ಅಗತ್ಯಗಳು ಅಂತ ಅವ್ರು ಹೇಳ್ತಾರೆ. ಅದನ್ನು ಸುಸಂಸ್ಕೃತನ ಪಂಚಲಕ್ಷಣಗಳು ಅಂತ ಕರೀತಾರೆ. ಅದರಲ್ಲಿ ಸ್ವಸ್ಥಾನ ಪರಿಜ್ಞಾನ, ಸ್ವಾರ್ಥ ನಿಯಮನ,
ಪರಂಗಿತ ಪರಿಜ್ಞಾನ, ಸಮನ್ವಯ ದೃಷ್ಟಿ ಮತ್ತು ರಸಿಕತೆ, ಈ ಐದು ಅಂಶಗಳನ್ನು ಹೇಳ್ತಾರೆ. ಈ ಐದು ಅಂಶಗಳಿರುವಂಥನು ಒಬ್ಬ ಸುಸಂಸ್ಕೃತ ವ್ಯಕ್ತಿ ಅಂಥೇಳಿ. ಹಾಗೆ ವ್ಯಕ್ತಿ ಚಿತ್ರಗಳಿಗೂ ಕೂಡ ಈ ಗುಣಗಳು ಅನ್ವಯ ಆಗುತ್ತೆ ಅಂತ. ಅದೊಂದು ಸಂಸ್ಕೃತಿ ಆಗಬೇಕು ಅಂತ ಹೇಳಿದ್ರೆ ಈ ಐದು ಅಂಶಗಳು ಅಲ್ಲಿರಬೇಕು. ಸ್ವಾರ್ಥ ಪರಿಜ್ಞಾನ ಅಂದರೆ ಸ್ವಸ್ಥಾನ ಪರಿಜ್ಞಾನ, ನಾನು ಈ ಜೀವನ ಚರಿತ್ರೆಗಳು ಬರಿಬೇಕಾದ್ರೆ ನಾನು ಎಲ್ಲಿ ನಿಲ್ಲಬೇಕು ಅನ್ನುವಂಥದ್ದು ಮೊದಲಿಗೆ ಬರಬೇಕು. ಮತ್ತು ಸ್ವಾರ್ಥ ನಿಯಮನ, ಇದು ಬಹಳ ಮುಖ್ಯ. ಅವರು ದೊಡ್ಡವರು, ಯಾಕೆ ದೊಡ್ಡವರು ಅಂತ ಹೇಳಿದ್ರೆ ನಾನು ದೊಡ್ಡವನು ಅಂತ ಅವ್ರು ಹೇಳಿದ್ರು, ಹಾಗಾಗಿ ನಾನು ದೊಡ್ಡವನು, ಈ ರೀತಿದು ಬರಬಾರದು. ಅದು ಸ್ವಾರ್ಥ ನಿಯಮನ ಅಂತ. ಮತ್ತು ಪರಂಗಿತ ಪರಿಜ್ಞಾನ, ಎಷ್ಟೋ ಒಬ್ಬ ವ್ಯಕ್ತಿಯಲ್ಲಿ ನಾವು ಎತ್ತರದ ಕ್ಷಣಗಳನ್ನು ನೋಡ್ತೀವಿ, ಮತ್ತು ಅವನ ಬೀಳಿನ ಕ್ಷಣಗಳನ್ನು ಈ ಥರದ್ದು ನೋಡ್ತೀವಿ. ಆ ಒಂದು ಯಾಕೆ ಆ ಸಂದರ್ಭದಲ್ಲಿ ಅವನ ನಿಲುವು ಹಾಗಿತ್ತು ಅನ್ನುವಂಥ ಒಂದು ಇಂಗಿತ ಜ್ಞಾನವು ನಮಗೆ ಬೇಕಾಗುತ್ತೆ. ಮತ್ತು ಸಮನ್ವಯ ದೃಷ್ಟಿ, ಎಲ್ಲಿ ನಿಲ್ಲತ್ತೆ ಆ ವ್ಯಕ್ತಿತ್ವ, ಯಾವ ಸಂದರ್ಭ ಹೇಗೆ ನಿಲ್ಲತ್ತೆ ಅನ್ನುವಂಥದ್ದು ಬೇಕು. ಮತ್ತು ಇದೆಲ್ಲರ ಜೊತೆಗೆ ರಸಿಕತೆ ಇರಬೇಕು, ಅದನ್ನು ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಸಹೃದಯ ಒಂದು ತತ್ವ ಅನ್ನುವಂಥದ್ದು ಬಹಳ ಮುಖ್ಯ ಕೆಲಸ ಮಾಡುತ್ತೆ ಅಂತ. ಈ ದೃಷ್ಟಿಯಿಂದ ನಾನು ನಾನು ಅಂತ ಬರುವಂಥ ವ್ಯಕ್ತಿ ಚಿತ್ರಗಳು, ಜೀವನ ಚರಿತ್ರೆಗಳಲ್ಲಿ ಈ ಐದು ಯಾವುದು ಸುಸಂಸ್ಕೃತ ಲಕ್ಷಣಗಳನ್ನು ತರುವಂಥದ್ದು ಇದೆಯಲ್ಲ, ಇದು ಒಂದು ರೀತಿ ಪಂಚಭೂತಗಳು, ಸೃಷ್ಟಿಗೂ ಈ ಪಂಚಮಹಾಭೂತಗಳೇ ಸುಸಂಸ್ಕೃತ ವ್ಯಕ್ತಿಗೂ ಕಾರಣವಾಗಿರುವಂಥದ್ದು. ಇದು ಸ್ವಲ್ಪ ವ್ಯತ್ಯಾಸವಾದರೆ ಇದೇ ಪಂಚಭೂತಗಳಾಗೂ ಕಾಡುತ್ತೆ ಅಂತ. ಹಾಗೆ ಶಾಸ್ತ್ರಿಗಳು ಈ ಒಂದು ಹದವನ್ನು ಅವರು ಕಾಪಾಡಿಕೊಂಡಿದ್ದಾರೆ ಅವರ ಬರಹಗಳಲ್ಲಿ. ಅಲ್ಲಿ ನಾನು ಅಂತ ಬರುತ್ತೆ, ಎಷ್ಟೋ ಸಂದರ್ಭದಲ್ಲಿ ಬರುತ್ತೆ, ಆದರೆ ಆ ನಾನು ಅಂತ ಬರುವಂಥದ್ದನ್ನು ಅವರು ಎಷ್ಟು ಅದನ್ನು ಮುಖ್ಯವೋ ಎಷ್ಟು ಅಮುಖ್ಯವೋ ಅನ್ನುವುದು ಬಹಳ ಯೋಚನೆ ಮಾಡಿ ಅದನ್ನು ಅವರು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆ ಒಂದು ಆರ್ದ್ರತೆ, ಆ ಸಹೃದಯತೆ ಅದೆಲ್ಲ ಕಾಣುತ್ತೆ. ನನಗೆ ಒಂದು ಅನಿಸೋದು ಅಂತ ಹೇಳಿದ್ರೆ ಈ ರಸಿಕತೆ ಅಂತ ಹೇಳಿದ್ನಲ್ಲ, ಅವರಲ್ಲಿ ಆ ಗದ್ಯದಲ್ಲಿ ಅಷ್ಟು ಸರಸತೆ ನಮಗೆ ಕಾಣಲ್ಲ. ಅದು ನಿಜ. ಇವಾಗ ಡಿ ವಿ ಜಿ ಅವರ ಜ್ಞಾಪಕ ಚಿತ್ರ ಶಾಲೆಗಳನ್ನು ಈ ರೀತಿ ಓದಿದಾಗ ಅಲ್ಲಿ ಬರುವಂಥ ಭಾಷೆಯ ಸರಸತೆ ಅಷ್ಟು ಶಾಸ್ತ್ರಿಗಳ ಬರಹಗಳಲ್ಲಿ ಇಲ್ಲ. ಅದು ನಮ್ಗೆ ಗೊತ್ತಾಗತ್ತೆ, ಅದು ವಾಸ್ತವ ಕೂಡ. ಅವ್ರ ಉದ್ದೇಶ ಅದು ಅಲ್ಲೂ ಅಲ್ಲ. ಅವರು ಅಲ್ಲಿ ಕೊಡುವಂಥ ಮಾಹಿತಿಗಳಿದೆಯಲ್ಲ, ಆ ಮಾಹಿತಿಯ ಒಂದೊಂದು ನಿಖರತೆ ಅದನ್ನು ಅವರು ಸಿದ್ಧ ಮಾಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾರೆ, ಎಷ್ಟೆಲ್ಲ ಓಡಾಡ್ತಾರೆ, ಒಂದೊಂದು ಇನ್ಫಾರ್ಮೇಷನ್ಗೂ ಎಷ್ಟೆಲ್ಲ ಓಡಾಟ ಮಾಡಿದ್ದಾರೆ ಅನ್ನುವಂಥದ್ದು. ಅದು ಆ ನಿಖರತೆ ಅವರಿಗೆ ಬಹಳ ಮುಖ್ಯ. ಒಬ್ಬ ಇತಿಹಾಸಕಾರನಾಗಿ ಅವರು ಈ ವ್ಯಕ್ತಿ ಚಿತ್ರಗಳನ್ನು ರೂಪಿಸುವಂಥ ಕ್ರಮ ಇದೆಯಲ್ಲ, ಹಾಗಾಗಿ ಅಲ್ಲಿ ಈ ರಸಿಕತೆ ಅಂತ ಸುಳಿದ್ರೆ ಪ್ರಾಯಶಃ ಆ ಸರಸತೆ ಮಧ್ಯೆ ಈ ವಿಷಯಗಳೆಲ್ಲ ಸ್ವಲ್ಪ ಓದುಗನ ಮನಸ್ಸಿನಲ್ಲಿ ಸ್ವಲ್ಪ ಪಲ್ಲಟ ಆಗುವಂಥ ಸಂದರ್ಭ ಬರಬಹುದು ಅನ್ನೋ ಕಾರಣಕ್ಕೂ ಏನೋ. ಅದು ಬಿಟ್ಟರೆ ಡಿ ವಿ ಜಿ ಅವರು ಹೇಳುವಂಥ ಎಲ್ಲ ಆ ರೀತಿಯ ಲಕ್ಷಣಗಳನ್ನು ಕೂಡ ಅವರ ಬರಹದಗಳಲ್ಲಿ ನಾವು ನೋಡಬಹುದು ಅಂತ. ಇನ್ನು ಅವರ ವ್ಯಕ್ತಿ ಚಿತ್ರಗಳು ಮತ್ತು ಜೀವನ ಚರಿತ್ರೆಗಳನ್ನು ನಾವು ಅಧ್ಯಯನ ದೃಷ್ಟಿಯಿಂದ ನಾವು ವಿಭಾಗ ಏನಾದರೂ ಮಾಡೋದಿದ್ದರೆ ನನಗನ್ಸುತ್ತೆ ಅದನ್ನು ಹೆಚ್ಚು ಕಡಿಮೆ ಒಂದು 4 ವಿಭಾಗಗಳಲ್ಲಿ ಮಾಡಬಹುದು. ಅಲ್ಲಿ ಇಲ್ಲಿ ಇಲ್ಲಿ ಸೇರುವಂಥದ್ದು ಅಲ್ಲೂ ಸೇರುತ್ತೆ, ಅಲ್ಲಿ ಸೇರುವಂಥದ್ದು ಇಲ್ಲೂ ಸೇರುತ್ತೆ, ಆದರೆ 4 ವಿಭಾಗಗಳಲ್ಲಿ ಮಾಡಬಹುದು. ಒಂದು, ನೇರ ಪರಿಚಯ ಇರುವಂಥ ವ್ಯಕ್ತಿ ಚಿತ್ರಗಳು ಬರೀತಾರೆ. ಅದು ಅವರ ಇತ್ತೀಚಿನ ಪುಸ್ತಕ ಯಾವುದು, ನೆನಪುಗಳ ನೆರಳಲ್ಲಿ ಇತ್ಯಾದಿ ಪುಸ್ತಕಗಳಲ್ಲಿ ಆ ರೀತಿಯ ಒಂದು ವ್ಯಕ್ತಿ ಚಿತ್ರಗಳನ್ನು ನಾವು ನೋಡಬಹುದು. ಇನ್ನೊಂದು, ಎರಡನೇದು ಜೀವನ ಚರಿತ್ರೆಗಳು, ಅವರು ನರಸಿಂಹಾಚಾರ್ಯರ ಬಗ್ಗೆ ಬರೆದಂಥ ಜೀವನ ಚರಿತ್ರೆ ಇತ್ಯಾದಿ, ಅದಕ್ಕೆ ನಾವು ಉದಾಹರಣೆಯಾಗಿ ಕೊಡ್ಬೋದು. ಮತ್ತು ಅವರು ಸಂಶೋಧನೆಯನ್ನೇ ಮಾಡಿದಂಥ ಒಂದು ಜೀವನ ಚರಿತ್ರೆಗಳು ಅಥವಾ ಅವರ ವಂಶಾವಳಿ ಇತ್ಯಾದಿಗಳನ್ನು, ಉದಾಹರಣೆಗೆ ವಿಶ್ವೇಶ್ವರಯ್ಯನವರ ಪೂರ್ವಜರ ಬಗ್ಗೆ ಅವರು ಸಂಶೋಧನೆ ಮಾಡಿ ಬರೆದಂಥದ್ದು, ಇದೆಲ್ಲ ಈ ರೀತಿ ಒಂದು ವಿಭಾಗಕ್ಕೆ ಸೇರಿಸಬಹುದು. 4ನೇದು ಅನುವಾದ ಮತ್ತು ಸಂಪಾದನೆ, ಇದರಲ್ಲಿ ಅವರು ಸಾಹಿತ್ಯ ಅಕಾಡೆಮಿಗಾಗಿ ವೆಂಕಟರಾಯ ಶಾಸ್ತ್ರಿಗಳ ಒಂದು ಅನುವಾದವನ್ನು, ಕೃತಿಯನ್ನು ಅನುವಾದ ಮಾಡಿದ್ದಾರೆ. ಮತ್ತು ಕೆಲವು ಹಳೆಯ ಪ್ರಸಂಗಗಳು ಅಂಥೇಳಿ, ಅದು ಬೇರೆ ಬೇರೆ ಪುಸ್ತಕಗಳಲ್ಲಿ ಜರ್ನಲ್ಗಳಲ್ಲಿ ಇದ್ದಂಥದ್ದನ್ನೆಲ್ಲ ಸಂಗ್ರಹ ಮಾಡಿ ಕೊಟ್ಟಿರುವಂಥದ್ದು, ಉದಾತ್ತ ಚರಿತ್ರ, ಉದಾತ್ತ ಪ್ರಸಂಗಗಳು, ಈ ಥರದ್ದನ್ನೆಲ್ಲ ಪ್ರಾಯಶಃ ಈ ಒಂದು ವಿಭಾಗಕ್ಕೆ ಸೇರಿಸಬಹುದೇನೋ ಅಂತ. ಶಾಸ್ತ್ರಿಗಳ ಈ ಒಂದು ವಿಭಾಗ ನಾವು ನೋಡಿದ ಮೇಲೆ ಇದರ ವಿಶೇಷಗಳು ಏನು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಯನ್ನು ನಾವು ಮಾಡ್ಕೋಬಹುದು. ನಾನು ಕೆಲವೊಂದು ಅಷ್ಟೇ ಒಂದು ಉದಾಹರಣೆಗಳಿಗೋಸ್ಕರ ತಗೊಂಡು ಕೆಲವೊಂದು ನಾನು ಹೇಳ್ತೀನಿ. ಮೊದಲನೇದಾಗಿ ಶಾಸ್ತ್ರಿಗಳಿಗೆ ತುಂಬ ಗಮನ ಇರುವಂಥದ್ದು ಆ ಮಾಹಿತಿಯ ನಿಖರತೆ ಬಗ್ಗೆ ಬಹಳ ಗಮನವನ್ನು ಕೊಡ್ತಾರೆ. ಅವರು ಸಣ್ಣ ಸಣ್ಣ ವಿಷಯಗಳಿಗೂ ಗಮನ ಕೊಟ್ಟು ಅದಕ್ಕೆ ಹುಡುಕಾಟ ಮಾಡಿ ಮಾಡುವಂಥದ್ದು ಗೊತ್ತು. ಅವ್ರು ಎಲ್ಲಾದರೂ ಒಂದು ಇನ್ಫಾರ್ಮೇಷನ್ ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗೋದೇ ಅವರು, ಫೋನ್ ಮಾಡೋದು, ಹೋಗೋದು, ಇದು ಆ ಕಾಲದಿಂದನೂ ಅವರು ಮಾಡಿಕೊಂಡು ಬಂದಿರುವಂಥ
ಒಂದು ಸಂಗತಿ. ಆಮೇಲೆ ಹಾಗಂತೇಳಿ ಅದು ಪ್ರತಿಯೊಂದನ್ನು ಒಂದು ಜೀವನ ಚರಿತ್ರೆಯ ಸ್ವರೂಪದಲ್ಲೇ ಬರೀಬೇಕು ಅನ್ನುವಂಥದ್ದು ಏನಿಲ್ಲ. ಅವ್ರು ಬರೆದಿರುವಂಥ ವ್ಯಕ್ತಿ ಚಿತ್ರಗಳಲ್ಲಿ ಇವರು ನೇರ ಸಂಪರ್ಕಕ್ಕೆ ಅವ್ರಿಗೆ ಬಂದಾಗ ಇವ್ರಿಗಾದಂಥ ಅನುಭೂತಿ ಇರ್ಬೋದು, ಅವರು ಇವ್ರ ಮೇಲೆ ಮೂಡಿಸಿದ ಪ್ರಭಾವ ಇರ್ಬೋದು, ಈ ರೀತಿ ವಿಷಯಗಳನ್ನು ಅವರು ದಾಖಲೆ ಮಾಡ್ತಾರೆ. ಅದು ಬಹಳ ಸ್ವಾರಸ್ಯಕರವಾಗಿದೆ. ಅಲ್ಲಿ ವಿಶೇಷ ಅಂತ ಹೇಳಿದ್ರೆ ಅವರ ದೊಡ್ಡ ಗುಣಗಳನ್ನು ಹೇಳ್ತಾರೆ, ಮತ್ತು ಇವರಿಗೆ ಅವ್ರ ಬಗ್ಗೆ ಏನಾದರೂ ಒಪ್ಪಿಗೆ ಆಗದೆ ಇರುವಂಥ ಸಂಗತಿ ಇದ್ದರೆ ಅದನ್ನು ಕೂಡ ನಯವಾಗಿ ಹೇಳ್ತಾರೆ. ಅದು ಬಹಳ ವಿಶೇಷ. ಆದರೆ ಎಲ್ಲೂ ಕೂಡ ಆಗ್ರಹಗಳಾಗಲಿ ಮತ್ತು ಆ ಸಹೃದಯತೆ ಅನ್ನುವಂಥದ್ದಾಗಲಿ ಮೆಲ್ಲೂ ಮರೆ ಆಗೋದಿಲ್ಲ, ಗೌರವ ಅನ್ನುವಂಥದ್ದಾಗಲಿ ಅದು ಮರೆ ಆಗೋದೇ ಇಲ್ಲ. ಅದು ಬಹಳ ವಿಶೇಷವಾಗಿರುವಂಥ ಒಂದು ಸಂಗತಿ ಅಂತ. ಹಾಗಾಗಿ ನನಗೆ ಎಷ್ಟೋ ಸಲ ಅನಿಸುವಂಥದ್ದು ಅವರು ಆ ರೀತಿಯ ಸಣ್ಣ ಸಣ್ಣ ವ್ಯಕ್ತಿ ಚಿತ್ರಗಳೇನು ಬರೆದಿದ್ದಾರೆ ಅದೆಲ್ಲ ಅವರು ಡೈರಿಯ ಪುಟಗಳು ಅಂತ ಅನಿಸಿದೆ ನನಗೆ. ಅಂದರೆ ಇವರು ಏನು ಅಂದರೆ, ನಾನು ಶಾಸ್ತ್ರಿಗಳನ್ನ ವೈಯಕ್ತಿಕವಾಗಿ ಬಹಳ ವರ್ಷಗಳಿಂದ ಬಲ್ಲೆ, ಅವರು ನನಗೆ ಬಂಧುಗಳು ಕೂಡ ಹೌದು. ಹಾಗಾಗಿ ಚಿಕ್ಕ ವಯಸ್ಸಿಂದ ಅವರ ನೋಡಿಕೊಂಡು ಬೆಳೆದಂಥವ್ರು ನಾವೆಲ್ಲ, ಈಗಲೂ ಕೂಡ ಮಾತಾಡ್ತಿದ್ದೆ. ಅವರಿಗೆ ಇನ್ನು ಜಗತ್ತು ಅನ್ನುವಂಥದ್ದು ಇನ್ನೊಂದು ಇಲ್ಲವೇ ಇಲ್ಲ. ಅವ್ರು ಯಾವುದೋ ಒಬ್ಬ ವ್ಯಕ್ತಿ ಜೊತೆ ಇರ್ತಾರೆ. ಇವಾಗ ನಮ್ಮ ಮಾತು ಕೇಳ್ತಿದ್ರು ಕೂಡ ಅವ್ರು ಯಾರೋ ಅಲ್ಲಿ ಯಾವುದೋ ಒಬ್ಬರು ವ್ಯಕ್ತಿಗಳ ಜೊತೆ ಇದೆ, ಯಾರೋ ಅವರು ಸ್ವಾಮಿಗಳು, ಇನ್ನೊಬ್ಬರು ಆ ಸಾಹಿತಿಗಳು, ಇನ್ನೊಬ್ಬರು ಅವ್ರ ಗುರುಗಳ ಜೊತೆನೋ ಯಾವುದೋ ಒಂದು ಮಾನಸಿಕ ಒಂದು ಲೋಕದಲ್ಲಿ ಅವ್ರ ಜೊತೆ ವಿಹಾರ ಮಾಡ್ತಿರ್ತಾರೆ. ಅವರು ಲೌಕಿಕದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಾಗಲಿ, ಮತ್ತು ಆ ಇದಿಲ್ಲ ಅವರಿಗೆ ಏನು ಅಂದರೆ ಈ ಲೌಕಿಕವಾಗಿ ಬರುವಂಥ ಕಷ್ಟ ನಷ್ಟಗಳ ಬಗ್ಗೆ ಗಮನ ಆಗಲಿ, ಇಲ್ಲಿರುವಂಥ ಕ್ಷುದ್ರತನಗಳು ಅವರಿಗೆ ಕಾಡೋದಾಗಲಿ, ಅದೆಲ್ಲವೂ ಇಲ್ಲೇ ಇಲ್ಲ. ಎಷ್ಟೋ ಸಂದರ್ಭದಲ್ಲಿ ಇಷ್ಟು ವರ್ಷಗಳು ಅವ್ರ ಜೊತೆ ಮಾತಾಡಿದ್ದೀನಿ, ಒಂದೇ ಒಂದು ದಿವಸ ಕೂಡ ಅವರು ಅದನ್ನು ಬಹುಶಃ ಗಣೇಶ್ ಅವರು ಹೇಳೋದು, ಕೆ ಆರ್ ಗಣೇಶ್ ಅವರು ಅದು ನೆನಪಿಸ್ಕೊಂಡ್ರು ಅಂತ ಅನ್ಸುತ್ತೆ. ಅವರು ಯಾರ ಬಗ್ಗೆನೂ ಒಬ್ಬ ವ್ಯಕ್ತಿ ಬಗ್ಗೆ ಕಾಮೆಂಟ್ ಮಾಡಿದ್ದು ನಾನು ಕೇಳೇ ಇಲ್ಲ. ಅದೆಂಥ ಬಿಡ್ಚಿಡೋಯ್ಯ, ಅದಂತ ರಾಜಕೀಯಲ್ಲಿ ಬಿಡ್ಚಿಡು, ನಾವೇನಾದರೂ ಪ್ರಸಂಗ ಹೇಳಕ್ಕೆ ಹೋದ್ರು ಅವ್ರಿಗೆ ಅದೆಂಥ ಬಿಡ್ಚಿಡುವಯ್ಯ, ರಾಜಕೀಯಲ್ಲಿ ಮನಿಕೆ ಅಲ್ಲ, ಒದ್ದು ನೀವು ಬಿಡ್ಚಿಡೋ ರಾಜಕೀಯಲ್ಲಿ ಅಂತ ಹೇಳ್ತಾರೆ. ಹೊರತು ಒಬ್ಬರೇ ಒಬ್ಬರ ಬಗ್ಗೆ ಅವರು ಆ ಥರ ಕಾಮೆಂಟ್ ಮಾಡಿದ್ದು ನಾನಂತೂ ಕೇಳಿಲ್ಲ. ಅಂದರೆ ಅವ್ರದ್ದಾದಂಥ ಒಂದು ಪ್ರಪಂಚ ಇದೆ, ಆ ಪ್ರಪಂಚದಲ್ಲಿ ಅವರು ಸದಾ ವಿಹಾರ ಮಾಡ್ತಿರ್ತಾರೆ. ಹಾಗಾಗಿ ಅವರು ಆರೋಗ್ಯವಾಗಿ ಇಷ್ಟು ವರ್ಷಗಳಾದರೂ ನೆಮ್ಮದಿಯಾಗಿದ್ದಾರೆ ಅಂತ ನನಗೆ ಅನಿಸುತ್ತೆ. ನೋಡಿ, ಹೆಚ್ಚು ಕಡಿಮೆ ಅವರು ಒಂದು 200-250 ವ್ಯಕ್ತಿ ಚಿತ್ರಗಳು ಬರೆದಿರಬಹುದೇನೋ. ಆ ಥರ ದಿನಕ್ಕೆ ಒಬ್ಬೊಬ್ಬ ವ್ಯಕ್ತಿ ಜೊತೆ ಆ ಥರ ಅವರು ಮಾಡ್ತಿದ್ರು, ಒಂದು ವರ್ಷ ಪೂರ್ತಿ ಕಳೆದೇ ಹೋಯ್ತು ಅಂತ. ಹಾಗೆ ಅವರಾದಂಥ ಒಂದು ಲೋಕ ಸೃಷ್ಟಿ ಮಾಡಿಕೊಂಡು ಅವರು ನೆಮ್ಮದಿಯಾಗಿದ್ದಾರೆ. ಅಲ್ಲಿ ಅವರು ಮುಖಾಮುಖಿ ಆಗ್ತಾ ಇರುವಂಥ ಆ ಡೈರಿನ ಅವರು ಸಾರ್ವಜನಿಕವಾಗಿ ಬರೆದಿದ್ದಾರೆ ಅಷ್ಟೇ. ಆ ರೀತಿಯ ಬರಹಗಳಾಗಿ ನನಗೆ ಹೆಚ್ಚಿನ ಬರಹಗಳು ಕಾಣುತ್ತೆ ಅನ್ನುವಂಥದ್ದು. ಹಾಗಾಗಿ ಅವರು ಪ್ರಕಟಣೆಗೋಸ್ಕರ, ನಾವು ಪ್ರಕಟಣೆಗೋಸ್ಕರ ಬರೆದಾಗ ಏನೇನೋ ಬರಿಬೇಕಾಗತ್ತೆ, ಏನೇ ಅಂದರೆ ಅದನ್ನು ಆಕರ್ಷಕ ಮಾಡೋದಕ್ಕೆ ಇದೆಲ್ಲ, ಅದೆಲ್ಲ ಅದು ಇಲ್ಲವೇ ಇಲ್ಲ. ಅವ್ರು ತಮ್ಮ ಸಂತೋಷ, ನನಗೆ ಎಷ್ಟೋ ಬರಹಗಳು ಓದ್ತಿದ್ದಾಗ ಮುಂದಿನ ಪುಟದಲ್ಲಿ ಏನೋ ಒಂದು ಸ್ವಾರಸ್ಯಕರವಾದ ಏನೋ ಮುಂದುವರಿಯುತ್ತೆ ಅಂತಿದ್ದಾಗ ಅದು ಅಲ್ಲಿಗೆ ನಿಂತು ಹೋಗಿರುತ್ತೆ ಅಷ್ಟು. ಅಲ್ಲಿಗೆ ನನಗೆ ಅಯ್ಯೋ ಈ ಒಳ್ಳೆ ಪ್ರಸಂಗ ತೊಗೊಂಡಿದ್ರು ಇದೆ, ಅದೇನೇನು ಹೇಳ್ತಾರೋ ಅಂತ ಇಲ್ಲ. ಅವ್ರಿಗೆ ಅವ್ರಿಗೇನೋ ಒಂದು ನೆನಪು ಬಂತು, ಬರೀತಾರೆ, ಆಯಿತು. ಈ ರೀತಿಯ ಒಂದು ಬರಹಗಳು. ಹಾಗಾಗಿ ಅವರ ಭಾಷೆ ಸರಸವಾದದ್ದಲ್ಲ ನಿಜ, ಆದರೆ ಅದು ಶುದ್ಧವಾದದ್ದು ಅಂತ ನನಗನ್ಸೋದು. ಅದಕ್ಕೆ ನೇರ, ದಿಟ್ಟ, ನಿರಂತರ ಅಂತ ಹೇಳ್ತಿರ್ತೀವಿ. ಅದು ಮೂರ್ತಿರಾಯರ ಬಗ್ಗೆ ಅವರು ಬರೀಬೇಕಾದ್ರೆ ಮೂರ್ತಿರಾಯರ ಬಗ್ಗೆ ಎಷ್ಟು ಗೌರವದಿಂದ ಬರೀತಿಲ್ಲ, ಅವರ ಅನುವಾದಗಳು ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾರೆ ಅದು. ಆಮೇಲೆ ಅವರಿಗೆ ಪ್ರಶಸ್ತಿ, ಚಿತ್ರಗಳು ಪತ್ರಗಳಿಗೆ ಪ್ರಶಸ್ತಿ ಬಂದ ವರ್ಷವೇ ಶಾಸ್ತ್ರಿಗಳ ಚಿತ್ರಕಾವ್ಯ ಕೂಡ ಹೋಗಿರುತ್ತೆ ಅಂತ. ಅದಕ್ಕೆ ಬರಲಿಲ್ಲ ಬರಲಿಲ್ಲ ಅಂತೇಳಿ ನನಗೆ ಬೇಸರ ಆಯಿತು ಅಂತಲೂ ಬರೀತಾರೆ. ಆದರೆ ಅಲ್ಲಿ ಎಲ್ಲೂ ಕೂಡ ಮೂರ್ತಿ ಹಾಯರ ಬಗ್ಗೆ ಆಗಲಿ, ಇದ್ರ ಬಗ್ಗೆ ಆಗಲಿ, ಅವರು ಏನು ಬೇರೆ ಮಾತನ್ನ ಆಡೋದಾಗಲಿ, ಅವ್ರು ನೇರ ಅವರಿದ್ದ ವೇದಿಕೆ ಮೇಲೆ ಅವರ ಇದ್ರ ಬಗ್ಗೆ ಮಾತಾಡಿರ್ತಾರೆ, ಅನುವಾದಗಳು ಸರಿ ಇಲ್ಲ ಅಂತೇಳಿ ಅದನ್ನು ಉಲ್ಲೇಖ ಮಾಡ್ತಾರೆ ಅಂತ. ಹೀಗೆ ನೇರ, ದಿಟ್ಟ, ನಿರಂತರ, ಆ ರೀತಿಯ ಬರಹಗಳು ಶಾಸ್ತ್ರಿಗಳು ಅವರ ಒಂದು ಬರಹಗಳಲ್ಲಿ ನಮಗೆ ನೋಡುವಂಥದ್ದು ಅನ್ನುವಂಥದ್ದು ಬಹಳ ವಿಶೇಷವಾದಂಥ ಒಂದು ಸಂಗತಿ. ಅವರು ಆದೂರು ವೆಂಕಟರಾಯರ ಬಗ್ಗೆ ಬರೆದಂಥ ಈ ಮೊದಲನೇ ಏನೋ ನೆನಪುಗಳ ನೆರಳಲ್ಲಿ ಆ ಪುಸ್ತಕದಲ್ಲಿ ಕೊನೆಗೆ ಅವರು ಬರೀತಾರೆ, ಇಂಥವರ ಜೀವನ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳುವ ಬಯಕೆ ಇರುವವರು ಯಾರಾದರೂ ಇದ್ದಾರೆಯೇ ಅಂತ ಕೇಳ್ತಾರೆ. ಅದವ್ರು ಪ್ರಶ್ನೆ ಹಾಕ್ಕೊಳ್ತಾರೆ. ಆದರೆ ಅವ್ರು ಯಾರಿಗೋಸ್ಕರನೂ ಬರೆದಿದ್ದಲ್ಲ, ಅದೆಲ್ಲ ಶಾಸ್ತ್ರಿಗಳು ಮೊದಲನೇದಾಗಿ ಅವ್ರಿಗೋಸ್ಕರ ಅವ್ರನ್ನೇ ಅವ್ರು ಬರ್ಕೊಂಡಿರೋ ಥರ ಇದೆ ಅದು. ಅವರು ಕೆಲವೊಂದು ಜಾಗದಲ್ಲಿ ಅದಕ್ಕೆ ಹೆಣ್ಣೋಟಲ್ಲೂ ಅದನ್ನು ಹಾಕ್ತಾರೆ, ಯಾವುದೋ ಒಂದು ಸಂದರ್ಭಕ್ಕೆ ಬರೆದಿದ್ದು, ಈ ರೀತಿಯ ಒಂದು ಭಾವದಲ್ಲಿ ಬರೆದಿದ್ದು ಅನ್ನೋ ರೀತಿಯಲ್ಲೆಲ್ಲ ಅವ್ರು ನಮ್ಮದನ್ನು ಮಾಡ್ತಾರೆ. ಆದರೆ ನಮಗೆ ಅದನ್ನು ಓದಿದಾಗ ಅದರ ಆ ಸಾಂಸ್ಕೃತಿಕ ಮಹತ್ವಗಳು ಎಷ್ಟು ದೊಡ್ಡದು ಅನ್ನುವಂಥದ್ದು ಗೊತ್ತಾಗತ್ತೆ ಅಂತ. ಪೆರಿಯ ಸ್ವಾಮಿ ತಿರುಮಲಾಚಾರ್ಯ ಮತ್ತು ಸಹಜಾನಂದ ಭಾರತೀ ಸ್ವಾಮಿ
ನಾನು ಬರೀ ಸಹಜಾನಂದ ಭಾರತಿ ಸ್ವಾಮಿ ಅವ್ರ ಬಗ್ಗೆ ಮಾತ್ರ ಅವ್ರು ಬರೆದಂಥದ್ರ ಬಗ್ಗೆ ಉಲ್ಲೇಖ ಮಾಡ್ತೀನಿ. ಅದು ಅವರಿಗೆ ಬಹುಶಃ ಡಿ ವಿ ಜಿ ಅವ್ರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಸಿಕ್ಕಂಥ ಒಂದು ಸುಳಿವನ್ನು ಹಿಡಿದು ಅದು ತಲಾಶ್ ಮಾಡ್ತಾರೆ ಅವರು. ಆ ತಲಾಶ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಎಲ್ಲ ಹುಡುಕಿ ಆ ಮಠಗಳಿಗೆ ಹೋಗಿ ಅವರೆಲ್ಲಿ ಮಠಗಳಲ್ಲಿದ್ದರು ಆ ವ್ಯಕ್ತಿಗಳನ್ನೆಲ್ಲ ಸಂಪರ್ಕ ಮಾಡಿ ಅಲ್ಲಿ ಏನು ಬರೆದಿದ್ದಾರೆ ಅದು ಎಲ್ಲಿ ಪ್ರಿಂಟ್ ಆಗಿದೆ ಇದನ್ನೆಲ್ಲ ತಲಾಶ್ ಮಾಡ್ತಾ ಅವರು ಬರೆದಿರುವಂಥ ವಿವರಗಳು ನೋಡಿದಾಗ ನಮ್ಮ ಭಾರತೀಯ ಅಧ್ಯಾತ್ಮ ಪರಂಪರೆ ಏನಿದೆ ಆ ಪರಂಪರೆ ಬಗ್ಗೆ ಆ ಲೇಖನ ಎಷ್ಟು ಒಳನೋಟಗಳನ್ನು ಕೊಡುತ್ತೆ ಅಂತ. ಸಾಮಾನ್ಯವಾಗಿ ನಮ್ಮಲ್ಲಿ ಅಧ್ಯಾತ್ಮ ಅಂತ ಹೇಳಿದ್ರೆ ಅದನ್ನು ಕೂಡ ಈಗ ಜಾತಿ ಲೆಕ್ಕದಲ್ಲಿ ನೋಡುವಂಥದ್ದಿದೆ ಈ ಅಧ್ಯಾತ್ಮ ಅನ್ನುವಂಥದ್ದು. ಅದರಲ್ಲೂ ಶಂಕರರ ಸಿದ್ಧಾಂತವನ್ನು ಅನುಸರಿಸುವಂಥವರು ಇವರೆಲ್ಲ ಬ್ರಾಹ್ಮಣರು ಅನ್ನುವಂಥದ್ದು ಒಂದು ಸಹಜವಾದಂಥ ಒಂದು ಭಾವನೆ ಇದೆ. ಆದರೆ ಈ ಸಹಜಾನಂದರು ಸೇರಿರುವಂಥದ್ದೇ ಬೇರೆ ಒಂದು ಅವೈದಿಕ ಪರಂಪರೆಗೆ ಸೇರಿದಂಥವ್ರು ಅಂತ ಅಥವಾ ನಮ್ಮ ಇದರಲ್ಲಿ ಅಬ್ರಾಹ್ಮಣರು ಅಂತ ಹೇಳ್ಬೋದಾದಂಥವ್ರು. ಯಾಕಿದು ಸಾಂಸ್ಕೃತಿಕವಾಗಿ ನಮಗೆ ಮುಖ್ಯ ಆಗತ್ತೆ ಅಂತ ಹೇಳಿದ್ರೆ ಈ ಥರದ ದಾಖಲೆ ಮಾಡ್ತಾರೆ. ಅವರು ಬ್ರಾಹ್ಮಣ ಪರಂಪರೆಗೆ ಸೇರಿದವರಲ್ಲ, ಆದರೆ ಅವರು ಅಧ್ಯಯನ ಮಾಡಿದ ಕ್ರಮವೆಲ್ಲ ಬ್ರಾಹ್ಮಣ ಪರಂಪರೆ. ಅವರು ಬ್ರಹ್ಮಸೂತ್ರಗಳನ್ನು ವಿದ್ಯಾರಣ್ಯರ ಪಂಚದಶಿ ಇತ್ಯಾದಿಗಳನ್ನು ಪರಂಪರೆಯಿಂದ ಅಧ್ಯಯನ ಮಾಡಿದಂಥವ್ರು. ಇದಲ್ಲದೆ ನನಗೆ ಇನ್ನೊಂದು ಇದು ಅಂತ ಹೇಳಿದರೆ ವೃತ್ತಿ ಪ್ರಭಾಕರ, ಅದು ಮೀಮಾಂಸಾ ದರ್ಶನಕ್ಕೆ ಸಂಬಂಧಪಟ್ಟಿದ್ದು. ಶಾಂಕರ ಸಿದ್ಧಾಂತ ಅದು ಬಿಡಿ, ಅಥವಾ ವೇದಾಂತ ಎಲ್ಲ ವರ್ಣದವರು ಏನೋ ಒಪ್ಕೊಳ್ತಾರೆ ಅಂತ ಹೇಳ್ಬೋದು. ಹೇಳಿ ಕೇಳಿ ಮೀಮಾಂಸಾ ದರ್ಶನ ಇರುವಂಥದ್ದೇ ಬ್ರಾಹ್ಮಣರ ಯಜ್ಞಯಾಗಾದಿಗಳ ಬಗ್ಗೆ ಅವರ ಆಚಾರ ವಿಚಾರಗಳ ಬಗ್ಗೆ ಹೇಳುವಂಥದ್ದು ಅಂತ. ಅಂಥದ್ರ ಬಗ್ಗೆ ಈ ಪರಂಪರೆಗೆ ಸೇರದೇ ಇದ್ದಂಥವ್ರು ಎಷ್ಟು ಕೃಷಿ ಮಾಡಿ ಗ್ರಂಥವನ್ನು ಅನುವಾದ ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ವಿಶೇಷವಾದಂಥ ಸಂಗತಿ. ಮತ್ತು ಅವರ ಪ್ರಭಾವ ಎಂಥದ್ದು, ಅವರು ಶಾಂಕರ ಸಿದ್ಧಾಂತವನ್ನು ಪ್ರಚಾರ ಮಾಡೋದಕ್ಕೆ ಅವರ ಶಿಷ್ಯ ಪರಂಪರೆಗೆಲ್ಲ ಅವರು ತಾಕೀತು ಮಾಡಿದ ಕ್ರಮಗಳು ಇದೆಲ್ಲ ಇದೆಯಲ್ಲ, ಇದೆಲ್ಲ ನೋಡಿದ್ರೆ ಒಟ್ಟು ನಮಗೆ ಆ ಭಾರತೀಯ ಈ ಆಧ್ಯಾತ್ಮಿಕ ಪರಂಪರೆಗೆ ನಾವು ಈಗ ಬೇರೆದೇ ಇನ್ನೊಂದು ವ್ಯಾಖ್ಯಾನವನ್ನು ಬರೀಬೇಕು ಅಂತ ಹೊರಟಾಗ ನಮಗೆ ಮಾದರಿಯಾಗಿ ನಿಲ್ಲಬಲ್ಲಂಥ ಬರಹಗಳನ್ನು ನಾವು ಶಾಸ್ತ್ರಿಗಳ ಅಂಥ ಬರಹಗಳಲ್ಲಿ ನೋಡಬಹುದು ಅಂತ. ಇದು ಬಹಳ ವಿಶೇಷವಾಗಿ ಕಾಣುತ್ತೆ. ನಮಗಿವತ್ತು ಯಾವುದೋ ಒಂದು ಜೀವನ ಚರಿತ್ರೆಯಾಗಿ ಓದ್ಬಿಡ್ತೀವಿ ಅದು, ಅದರಲ್ಲಿ ಎಷ್ಟು ಅವರ ಆ ಥರ ಜೀವನ ಚರಿತ್ರೆಗಳಲ್ಲಿ ವಿಷಯಗಳು ಬರುತ್ತೆ, ಈ ಥರದ್ದು ಸಾಂಸ್ಕೃತಿಕ ಮಹತ್ವ ಇರುವಂಥದ್ದು ಅಂತ ಹೇಳಿದ್ರೆ ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಇನ್ನೊಂದು ಲೇಖನದಲ್ಲಿ ಅವರು ಈ ಥರದ್ದೇ ಒಂದು ವಿಷಯವನ್ನು ಬರೀತಾರೆ. ಗುಂಡಪ್ಪನವ್ರ ಬಗ್ಗೆ, ಎಲ್ ಗುಂಡಪ್ಪನವ್ರ ಬಗ್ಗೆ ಬರೆದಂಥ ಒಂದು ವ್ಯಕ್ತಿ ಚಿತ್ರದಲ್ಲಿ ನೇಸನ್ನಿಕೆ ಅನ್ನುವಂಥ ಒಂದು ಶಬ್ದ ಬಗ್ಗೆ ಬರೀತಾರೆ. ಅದಕ್ಕೂ ಮತ್ತೆ ನೇಷನ್ಗೆ ಒಂದು ಸಂಬಂಧ ಇರಬಹುದು ಅನ್ನುವಂಥ ಒಂದು ಸೂಚನೆಯನ್ನು ಕೊಡ್ತಾರೆ. ಇದು ಬಹಳ ಒಂದು ವಿಶೇಷವಾಗಿರುವಂಥದ್ದು. ಅಂದರೆ ಈ ರೀತಿ ಹುಡುಕಾಟಗಳೆಲ್ಲ ನಾವು ಮಾಡಿದ್ರೆ ಎಷ್ಟೆಲ್ಲ ಸಂಗತಿಗಳು ನಮಗೆ ಶಾಸ್ತ್ರಿಗಳ ಈ ವ್ಯಕ್ತಿ ಚಿತ್ರಗಳ ಒಂದು ಮಾಲಿಕೆಗಳಲ್ಲಿ ಸಿಗತ್ತೆ ಅನ್ನುವಂಥದ್ದು. ಮತ್ತೆ ಇನ್ನೊಂದರಲ್ಲಿ ಎಂ ಜಿ ವೆಂಕಟೇಶಯ್ಯನವರು ಅವ್ರ ಬಗ್ಗೆ ಬರೆದಂಥ ಲೇಖನದಲ್ಲಿ ಅವರು ಒಂದು ಪದ್ಯಕಾವ್ಯದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ತುಂಗಭದ್ರ ಸೇತುವೆ ಕದನ, ಹೊಸಪೇಟೆಯ ಹೋರಾಟ ಅನ್ನುವಂಥದ್ದು. ಇದು ಕಾಸಿಂ ರಜ್ವಿ ನಡೆಸಿದ ಹತ್ಯಾಕಾಂಡದ ಬಗ್ಗೆ ಇರುವಂಥ ಒಂದು ಪದ್ಯಕಾವ್ಯ. ಇದರ ಜಾಡನ್ನು ನಾವು ಹಿಡಿದು ಹೊರಟರೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ, ನಮ್ಮ ದೇಶದ ಚರಿತ್ರೆ, ಇದ್ರ ಬಗ್ಗೆ ಬೇರೆದೇ ಇನ್ನೊಂದು ಆಯಾಮಕ್ಕೆ ಅದೊಂದು ಲಿಂಕನ್ನು ಕೊಡುತ್ತೆ ಅಂತ. ಇದು ಒಂದು ನೆಪ ಎಂ ಜಿ ವೆಂಕಟೇಶಯ್ಯನವ್ರ ಬಗ್ಗೆ ಒಂದು ಸಣ್ಣ ವ್ಯಕ್ತಿ ಚಿತ್ರ. ಇಂಥ ಹಿರಿಯರ ಪಕ್ಕದಲ್ಲಿ ಬಂಧುವಾಗಿ ಕೂತ್ಕೊಳ್ಳುವಂಥದ್ದು ಬೇರೆ, ಆದರೆ ಇಂಥ ಒಂದು ವೇದಿಕೆಯಲ್ಲಿ ಅವ್ರ ಪಕ್ಕದಲ್ಲಿ ಕೂತು ಅವ್ರ ಬಗ್ಗೆ ನಾಲ್ಕು ಮಾತು ಆಡುವಂಥ ಅವಕಾಶ ಬಂದಿದ್ದು ನನಗೆ ಬಹಳ ಒಂದು ಸಂತೋಷ, ಹೆಮ್ಮೆ, ಒಂದು ಧನ್ಯತೆ ಕೂಡ ಇದೆ. ನನ್ನ ಗುರುಗಳು ರಾಮಚಂದ್ರ ಅವರು ಸ್ಮರಣೆ ಮಾಡಿಕೊಳ್ತಾ ಇದ್ದಂಥ ಕೆಲವೇ ಕೆಲವು ವಿದ್ವಾಂಸರಲ್ಲಿ ಶಾಸ್ತ್ರಿಗಳು ಕೂಡ ಒಬ್ಬರು. ಶಾಸ್ತ್ರಿಗಳ ಬಗ್ಗೆ ಅವರಿಗೆ ಅವ್ರ ಪಾಂಡಿತ್ಯದ ಬಗ್ಗೆ ಬಹಳ ಗೌರವ ಇತ್ತು. ಬಹಳ ಸಲ ನನ್ನ ಹತ್ರ ಹೇಳಿದ್ದಾರೆ, ಇವತ್ತು ನೀವು ಶಾಸ್ತ್ರಿಗಳ ಭಾಷಣಕ್ಕೆ ಬರಬೇಕಿತ್ತಪ್ಪ ಅಂತ ಎಷ್ಟೋ ಸತಿ ನನಗೆ ಅವರು ಎಷ್ಟೋ ಸತಿ ವೇದಿಕೆಗಳನ್ನ ಹಂಚ್ಕೊಂಡಿದ್ದಾರೆ, ಇದೆಲ್ಲ ಹೇಳ್ತಾ ಇದ್ದಿದ್ದು ಅಂತ. ಇಂಥ ವೆಂಕಟಾಚಲ ಶಾಸ್ತ್ರಿಗಳು ನಮ್ಮ ನಾಡಿನ ಶ್ರೇಷ್ಠ ವಿದ್ವಾಂಸರು, ಅಂಥವರು ನನಗೆ ಬಂಧುವು ಕೂಡ, ಮಾರ್ಗದರ್ಶಕರು ಕೂಡ ಆಗಿದ್ದಾರೆ ಅನ್ನುವಂಥ ಒಂದು ಸಂಗತಿ ಇದೆಯಲ್ಲ, ಅದು ಇನ್ನೂ ಕೂಡ ಹೆಮ್ಮೆ ತರುವಂಥದ್ದು. ಎಲ್ಲರಿಗೂ ಕೂಡ ನಮಸ್ಕಾರ.